ಟೈಮಿಗೆ ಸರಿ ಬಸ್ ಬಿಟ್ಟಿದ್ದೀರಿ ಅಂತ ಹೇಳ್ತೀರಿ. ಎಲ್ಲುಂಟು ಸರ್ ಟೈಮಿಂಗ್? ನಾವು ಆರ್ ಗಂಟೆ ನಾವು ನಡಿಬೇಕು ಎಳಬೇಲಿಯಿಂದ ಒಳಗೆ ಬರ್ಬೇಕಾದ್ರೆ ಅಲ್ಲಿ ನಮ್ಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಸರ್. ನಾವು ಆಜಿ ಬಸ್ ಸ್ಟ್ಯಾಂಡ್ ಅಲ್ಲಿ ಚೆನ್ನೇಶ್ವರ ಮೂರ್ತಿಯಲ್ಲಿ ಇದೇ ಮಳೆ ನಿಂತ್ಕೋಬೇಕು. ಮಳೆಗಾಲ ಬಂದಾಗ ಬಸ್ ಹತ್ತಿದ್ರೆ ಬಸ್ ಕೂಡ ಸೋತದೆ. ಬಸ್ ಅಲ್ಲಿ ಕೂಡ ಹಾಕಿ ಕೂರುದ ಬಸ್ ಕೂಡ ಸರಿ ಇಲ್ಲ ಸರ್. ಪರ್ಮಿಟ್ ಇದು ನಿಲ್ಲಿಸಿತ್ತು. ಇನ್ನು ಕೆಲವು ಕಡೆಗಳಲ್ಲಿ ಹೊಸ ಪರ್ಮಿಟ್ ಆಗ್ಬೇಕು. ಇನ್ನು ಕೆಲವು ಕಡೆಗಳಲ್ಲಿ ಪರ್ಮಿಟ್ ಕೋರ್ಟಿಗೆ ಹೋಗಿದೆ. ಯಾರು ಕೋರ್ಟಿಗೆ ಹೋಗಿದೆ? ಯಾರಲ್ಲಿ? ಪ್ರೈವೇಟ್ ಬಸ್ಸಿನವರು ಹೋಗ್ತಾರೆ. ಇಲ್ಲ ನಮಗೂ ಲಾಸ್ ಆಗ್ತಾ ಅವರಿಗೂ ಲಾಸ್ ಆಗ್ತಾ ಅಂತ ಹೇಳಿ. ಸೊ ಆಯಾ ರೂಟಿನ ಸಮಸ್ಯೆಗಳು ಬೇರೆ. ಮೊದಲು KSRTC ಅವ್ರಿಗೆ ಹೇಳೋದು, ಮಕ್ಕಳು ಪ್ರತಿಭಟನೆ ಮಾಡ್ತಾರೆ ಮೆಮೊರಾಂಡಮ್ ಕೊಡ್ತಾರೆ ಅಂದಾಗ ಫಸ್ಟ್ ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡಿ. ಮಕ್ಕಳು ಬಂದಾಗ ಜೋರು ಮಾಡಬೇಡಿ. ಇಲ್ಲ ನಮ್ಮ ಎದುರಿಗೆ ಇಷ್ಟು ಗಟ್ಟಿ ಮಾತಾಡ್ತಾರೆ, ನೀವು ಮಕ್ಕಳು ಬಂದ್ರೆ ಮಾತಾಡ್ಸತ್ರಿಯ? ಮಕ್ಕಳಿಗೆ ಫಸ್ಟ್ ರೆಸ್ಪೆಕ್ಟ್ ಕೊಡಿ. ಮಕ್ಕಳು ಏನು ಸಮಸ್ಯೆ ಹೇಳ್ತಾರೆ, ಎಲ್ಲರೂ ಬಡವರು, ಎಲ್ಲರೂ ಹಳ್ಳಿ ಬದಿಯರು, ಎಲ್ಲ ಹಾಜರಿ. ಅವನ ಮನೆಗೆ ನೀವು ಇವತ್ತು ಹೊರಟ್ರಿಗೆ ರಾತ್ರಿ ಹೊತ್ತಿಗೆ ಮುಟ್ಟೋಕಲ್ಲ, ಒಂದು ಜರ್ನಿ ಬೇಕು. ಗಂಟೆ ನಾವು ನಡ್ಕೊಂಡು ಬರು ಎಳ್ಬೇರಿ ಒಳಗೆ ನೀವು ನೋಡ್ಬೇಕಲ್ಲ, ಆ ಸೇತುವೆ ದಾಟಿ ಅಲ್ಲಿಂದ ನಾವು ನಡ್ಕೊಂಡು ಬರು ಬಸ್ ಸ್ಟ್ಯಾಂಡ್ ಗೆ. ಅಲ್ಲಿ ಬಂದು ನೋಡಿದ್ರೆ 2 ನಿಮಿಷ ಮುಂದೆ ನೀವು ಟೈಮಿಂಗ್ ಸರಿ ಉಂಟು ಅಂತ ಹೇಳ್ತೀರಿ. ರಾತ್ರಿಗೆ 8 ಗಂಟೆಗೆ ಬಸ್ ಬಿಟ್ಟಿರೋದು, 8:05ಕ್ಕೆ ಬಸ್ ಬರ್ತದೆ, 8:10ಕ್ಕೆ ಬಸ್ ಬರ್ತದೆ, 8:15ಕ್ಕೆ ಬಸ್ ಬರ್ತದೆ. ನಾವು ಯಾರನ್ನ ಕೇಳೋದು ಸರ್? ಟೈಮಿಗೆ ಸರಿ ಬಸ್ ಬಿಟ್ಟಿದ್ದೀರಿ ಅಂತ ಹೇಳ್ತೀರಿ. ಎಲ್ಲುಂಟು ಸರ್ ಟೈಮಿಂಗ್? ನಾವು ಆರ್ ಗಂಟೆ ನಾವು ನಡಿಬೇಕು ಎಳಬೇಲಿಯಿಂದ ಒಳಗೆ ಬರ್ಬೇಕಾದ್ರೆ ಅಲ್ಲಿ ನಮ್ಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಸರ್. ನಾವು ಆಜಿ ಬಸ್ ಸ್ಟ್ಯಾಂಡ್ ಅಲ್ಲಿ ಚೆನ್ನೇಶ್ವರ ಮೂರ್ತಿಯಲ್ಲಿ ಇದೇ ಮಳೆ ನಿಂತ್ಕೋಬೇಕು. ಮಳೆಗಾಲ ಬಂದಾಗ ಬಸ್ ಹತ್ತಿದ್ರೆ ಬಸ್ ಕೂಡ ಸೋತದೆ. ಬಸ್ ಅಲ್ಲಿ ಕೂಡ ಹಾಕಿ ಕೂರುದ ಬಸ್ ಕೂಡ ಸರಿ ಇಲ್ಲ ಸರ್. ಒಂದೇ ಬಸ್ ಇರುದು 8 ಗಂಟೆಗೆ ಒಂದು ಬಸ್, ಅದಾದ್ಮೇಲೆ ಇರುದು 9 ಗಾಲಿಗೆ, 9 ಗಂಟೆ 10 ಗಂಟೆಗೆ. ಅದು ಪ್ರೈವೇಟ್ ಕೂಡ, ಅದು ಪ್ರೈವೇಟ್ ಪಾಸ್ ಮಾಡಿಸಲು ಏನ್ ಮಾಡ್ಬೇಕು? ನಾವು ನಾನು ಹೆಂಡ ಹೌದು, ನನಗೆ ಫ್ರೀ ಬಸ್ ಉಂಟು ಅಂತ ಹೇಳ್ಬೋದು ಸರ್ ನೀವು, ಆದ್ರೆ ನಾವು ಮೊದಲು ಪಿ ಯುಗ ಹೋಗ್ಬೇಕಾದ್ರೆ ನಾವು ಪಾಸ್ ಮಾಡಿ ಹೋಗಿದ್ದೇವೆ ಸರ್. ನಮಗೆ ಫ್ರೀ ಬಸ್ ಫೆಸಿಲಿಟಿ ಬೇಡ ಬೇಡ ಬೇಗ. ಯಾರಿಗಾದ್ರೂ ಹೆಣ್ಣು ಮಕ್ಕಳು ಫ್ರೀ ಬಸ್ ಫೆಸಿಲಿಟಿ ಬೇಕ ಬೇಡ? ಬೇಡ ಸರ್. ನಾವು ಹೇಳ್ತೇವೆ ನಮ್ಗೆ ಬೇಡ, ನಮ್ಗೆ ವಿದ್ಯೆ ಬೇಕು ಸರ್, ನಮ್ಗೆ ವಿದ್ಯೆ ಬೇಕು. ನಾವು ಕಾಲೇಜಿಗೆ 10:00ಗೆ ಹೋದ್ರೆ ನಮ್ಮನ್ನ ಸೇರಿಸುದಿಲ್ಲ, ಗೇಟ್ ಬಾಗ್ಲು ತೆಗೆಯುವುದಿಲ್ಲ, ವಾಚ್ಮ್ಯಾನ್ ಒಳಗೆ ಬಿಡುವುದಿಲ್ಲ ಸರ್. ಇದಕ್ಕೆ ಯಾರು ಸರ್ ನ್ಯಾಯ ಕೊಡುದು? ನೀವು ಹೇಳ್ತೀರಿ ಸರ್ಕಾರ ಹಾಗುಂಟು ಹೀಗುಂಟು, ಅದು ಹಾಗುಂಟು ಹೀಗುಂಟು, ನಮ್ಗೆ ಹೇಳಿಕಾಗುದಿಲ್ಲ. ಮೊನೊಪೋಲಿ ಅಂತ ಹೇಳಿದ್ರಿ ವಿದ್ಯಾರ್ಥಿಗಳೇ, ವಿದ್ಯಾವಂತರ ಆಗ್ಬೇಕೋ ಬೇಡುವ, ಇದಕ್ಕೆ ನಮ್ಗೆ ನ್ಯಾಯ ಬೇಕು. ರಾಷ್ಟ್ರೀಕೃತವಲ್ಲದ ಮಾರ್ಗ ಅದೇ ನಿಮಗೆ ಹಾಸನ, ಧರ್ಮಸ್ಥಳ, ಚಿಕ್ಕಮಗಳೂರು ಆ ಕಡೆ ನಮ್ದೇ ಮನಸ್ಸು ಇತ್ತು. ನಾವು ಯಾವ ಟೈಮ್ ಬೇಕೋ ಎಲ್ಲಿ ಬೇಕೋ ಬಸ್ ಹಾಕೊಂಡು ನಿಮಗೆ ಹಕ್ಕಿದೆ, ರೈಟ್ಸ್ ಇದೆ. ಬಟ್ ಈ ವಲಯದಲ್ಲಿ ನಮಗೆ ಬಸ್ ಹೋಗ್ಲಿಕ್ಕೆ ನಮಗೆ RTO ದಿಂದ ಪರ್ಮಿಷನ್ ಬೇಕಾಗ್ತದೆ.
ಆಯ್ತಾ, ಟೈಮ್ ಬೇಕಾಗ್ತದೆ. ಅದಕ್ಕೆ ನಮ್ಮ ಕಡೆಯಿಂದ ನಿಮಗೆ ಎಲ್ಲಿ ಎಲ್ಲಿ ಬಸ್ ಬೇಕೋ ಅಂದ್ರೆ ಅಗತ್ಯ ಇರೋ ಕಡೆ ಸ್ಪೇಸ್ ಅಲ್ಲಿಂದ ಪರ್ಮಿಷನ್ ಸಿಕ್ಕರೆ, ಗ್ರಾಂಟ್ ಆದ್ರೆ, ಪರ್ಮಿಟ್ ನಮ್ಗೆ ಗ್ರಾಂಟ್ ಆದ್ರೆ ಆ ಬಸ್ ಅನ್ನು ಮ್ಯಾಕ್ಸಿಮಮ್ ಆಗಿ ಓಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಆಯ್ತಾ, ಅದೇ ಸರ್ ಪರ್ಮಿಟ್ ಇದೆ, ನೂಜಾಡಿ ಕಡೆಗೆ ಪರ್ಮಿಟ್ ಇದೆ. ಅಲ್ಲಿಗೆ ಏನಾಯ್ತಂದ್ರೆ ಎರಡು ದಿನ ಮೂರು ದಿನ ಬಸ್ ಬಿಟ್ರಂತೆ, ಆಮೇಲೆ ಬಸ್ ಇಲ್ಲ ಅಂದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ಸೇ ಇಲ್ಲ, ಬರೀ ಖಾಸಗಿ ಬಸ್ ಮಾತ್ರ ಓಡುತ್ತೆ. ಬಂದಿದೆ ಬಸ್, ಬಂದಿದೆ ಕೆ ಎಸ್ ಆರ್ ಟಿ ಸಿ. ಸ್ಟೇ ಇದ್ರೆ ನಾನೇನು ಮಾಡೋಕ್ಕಾಗಲ್ಲ. ಒಂದು ವೇಳೆ ಹೈಕೋರ್ಟಿಂದ ಸ್ಟೇ ಇಲ್ಲ ಅಂದರೆ ನಾನು ಬಸ್ ಆಪರೇಟ್ ಮಾಡ್ತೇನೆ. ನೋಡಿಬಿಟ್ಟು ನಾನು ಬಂದಿದ್ದಷ್ಟು ಬಸ್ಸಾಗಿ ಬಂದಿದ್ದೇನೆ, 2 ಮಂತ್ಸ್ ಆಯ್ತು ನಾನು ಬಂದು. ಒಂದು ವೇಳೆ ಅವ್ರು ಹೈಕೋರ್ಟಿಂದ ಸ್ಟೇ ತಂದರೆ, ಕೋರ್ಟಿಂದ ಸ್ಟೇ ತಂದ್ರೆ ನಾನೇನು ಮಾಡೋಕ್ಕೋದಿಲ್ಲ. ಸ್ಟೇ ವೆಕೇಟ್ ಆಗೋದು. ಇಫ್ ಕೇಸ್ ಒಂದು ವೇಳೆ ಸ್ಟೇ ಇಲ್ಲ ಅಂದರೆ, ಒಂದು ವೇಳೆ ಇದ್ದಿದ್ದೇ ಹೋದ್ರೆ, ಪರ್ಮಿಟ್ ಇದ್ದಿದ್ದೇ ಹೋದ್ರೆ ನಾನು ಓಡ್ತೇನೆ ನೆಕ್ಸ್ಟ್ ವಾರ. ನನ್ನ ಸಮಸ್ಯೆ ಅಲ್ಲ ಅದು, ಒಂದು ಸಮಸ್ಯೆ ಅಂದ್ರೆ ರಾಷ್ಟ್ರೀಕೃತ ಪ್ರಬಲದ ಮಾರ್ಗ. ಕೆಲವು ವಿದ್ಯಾರ್ಥಿಗಳು ಕ್ಲಾಸ್ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಪಾಪ ಮಧ್ಯೆ ಬಸ್ ಸ್ಟ್ಯಾಂಡ್ ಇರ್ತದೆ, ಅಲ್ಲಿ ಬಟ್ಟಲಿಂದ ಬಸ್ ಬಂದ್ರೆ ಅಲ್ಲಿ ಬೈಂದೂರಲ್ಲಿ ಫುಲ್ ಆಗಿರ್ತದೆ. ಈ ಇಲ್ಲಿ ಎಕ್ಸ್ಪ್ರೆಸ್ ಸ್ಟ್ಯಾಂಡ್ ಇರ್ತದಲ್ಲ, ಅಲ್ಲಿ ಹತ್ತಿಗೆ ಜಾಗ ಇಲ್ಲ ವಿದ್ಯಾರ್ಥಿಗಳಿಗೆ. ಅದು ಹೊತ್ತಿದ್ರೆ ಅಲ್ಲಿ ಮೆಟ್ಟಿನ ಮೇಲೆ ನಿಂತ್ಕೊಳ್ಬೇಕು, ಅದು ಮೇಲ್ದಾಗ ನಿಂತಲ್ಲ ಪಾಪ ಸಣ್ಣ ಸಣ್ಣ ವಿದ್ಯಾರ್ಥಿಗಳಿರ್ತಾರೆ, ಹೇಗೆ ನಿಂತ್ಕೊಳ್ಳಿ ಸ್ವಾಮಿ? ಬಿದ್ದರೆ ಯಾರು ಮನೆ ಅವರಿಗೆ? ಹಾಗೆ ಮತ್ತೆ ಕೇಳಿದ್ರೆ ಹೇಳ್ತಾರೆ, ಕಾರಣಗಳು ತುಂಬಾ ಕೊಡ್ತಾರೆ. ನಮಗೆ ಅದೇ ಬೇಡ, ನಮಗೆ ಪರಿಹಾರ ಬೇಕು. ಬಸ್ ಬೇಕು ನಮಗೆ, ಪರ್ಮಿಟ್ ಇಲ್ಲದ ಕಡೆ ಪರ್ಮಿಟ್ ಬಸ್ ಬೇಕು ಅಷ್ಟೇ. ನಮಗೆ ಸರ್ಕಾರದ ಬಸ್ ಬೇಕು. ಕುಂದಾಪುರ ಮಂಗಳೂರು ಇದು ರಾಷ್ಟ್ರೀಕೃತವಲ್ಲದ ಮಾರ್ಗ. ಈ ಮಾರ್ಗದಲ್ಲಿ ನಾವು ಬಸ್ ಓಡಿಸಬೇಕಾದರೆ ಉಡುಪಿ ಜಿಲ್ಲಾ ಸಾರಿಗೆ ಪ್ರಾಧಿಕಾರದಿಂದ ಪರವಾನಿಗೆ ಬೇಕಾಗ್ತದೆ. ನಾವಿಲ್ಲಿ ಬೇಕಾಗಿಬಿಟ್ಟು ನನಗೆ ಇಷ್ಟಾನುಸಾರ ನಾನು ಬಸ್ ಓಡಿಸೋದಿಲ್ಲ. ನಮಗೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮತ್ತು ಕಂಡೀಷನ್ ಇರ್ತದೆ. ಸೊ ಆನ್ ದಟ್ ಕಂಡೀಷನ್ ಅಲ್ಲಿ ಉಡುಪಿ ಜಿಲ್ಲಾ ಸಾರಿಗೆ ಪ್ರಾಧಿಕಾರದಿಂದ ಹೊರಮನೆಗೆ ಸಿಕ್ಕಿದ್ರೆ ನಾವು ಬಸ್ ಅನ್ನು ಓಡಿಸ್ಲಿಕ್ಕೆ ನಾವು ರೆಡಿ ಇದ್ದೇವೆ. ಈಗ ಆಲ್ರೆಡಿ ಕುಂದಾಪುರ ಡಿಪೋದಲ್ಲಿ 100 ಬಸ್ ಇದೆ. ಆಯ್ತಾ, ಓವರ್ಲೋಡ್ ಆಗಿದೆ ಡಿಪೋ. ಅದೆಲ್ಲ ಎಲ್ಲಿ ಗೊತ್ತಾ, ಆರ್ ಟಿ ಓದಲ್ಲಿ ಒಂದು ಟೈಮಿಂಗ್ಸ್ ಮೀಟಿಂಗ್ ಅಂತ ಮಾಡ್ತಾರೆ. ಆ ಒಂದು ಇದ ಮೀಟಿಂಗ್ ಅಲ್ಲಿ ನಾವು ನೆಪ ಮಾತ್ರ ಅಲ್ಲಿ ಅದೇ ನಮ್ಗೆ ಹೇಳಿತ್ತು. ನಾವು ಕೆ ಎಸ್ ಆರ್ ಗೌರ್ಮೆಂಟ್ ನಾವು ಕೆ ಎಸ್ ಆರ್ ನೆಪ ಮಾತ್ರ ಇಟ್ಟು ಬಿಟ್ರೆ ಎಲ್ಲ ಇದು ಮಾಡೋದು ಅವ್ರ ಟೈಮಿಂಗ್ಸ್. ಅದು ನೀವು ಒಂದು ಮನೆಗೆ ಕೊಟ್ಟರೆ ಆರ್ ಟಿ ಓಗ್ರಿ, ಅದು ನಮಗೊಂದು ಮನೆಗೆ ಕೊಟ್ಟರೆ ಅದು ಎಮ್ ಎಲ್ ಎ ಸೈಬ್ರಿಗೆ ಕೊಟ್ಬಿಟ್ರೆ ಅದನ್ನು ಎಲ್ಲಿ ನಿಮ್ಗೆ ಯಾವ ಟೈಮ್ ಬೇಕು ಆ ಟೈಮ್ ಸೆಲೆಕ್ಟ್ ಮಾಡಿ ಕೊಡ್ತಾರೆ. ಒಂದು ವೇಳೆ ನಮ್ಮವರು ಆ ಟೈಮ್ ಬಿಟ್ಟು ಬೇರೆ ಟೈಮಿಗೆ ಓಡಿಸಿದ್ರೆ ಏನಾಗ್ತದೆ? ಸಮಾರ ಮಾರಿ ಆಗ್ತದೆ ಖಾಸಗಿ ಅವರಿಗೂ ನಮ್ಗೂ. ನೀವೇನು ಮಾಡ್ತೀರಿ? ನೀವೆಲ್ಲ ಬಸ್ ಯೋಚನೆ ಬಿಟ್ಟು ಹೋಗ್ತದೆ ಡ್ರೈವರ್ ಕಂಡಕ್ಟರ್ಗೂ, ಅವ್ರಿಗೂ ಮಾರಾಮಾರಿಯಾಗಿ ದೊಡ್ಡ ಇದಾಗ್ತದೆ. ಬಿಟ್ಟರೆ ನೀವು ಸಪೋರ್ಟ್ ಮಾಡಲ್ಲ ನಮ್ಮ ಡ್ರೈವರ್ ಕಂಡಕ್ಟರ್ಗಳಿಗೆ. ಈ ಥರ ಪ್ರೈವೇಟ್ ಅವ್ರು ಬಾಯಿ ಬಂದು ಬೈದರೂ ಸಹ ನೀವೇನು ಸಪೋರ್ಟ್ ಮಾಡಲ್ಲ ಅಂತ ಗೊತ್ತಿದೆ. ಆದರೂ ನಮ್ಮವ್ರು ಈ ಪೇಸ್ ನಿಮಗೆ ಈ ಕೇಸ್ ಬದಲಾವಣೆ ಬೇಕಿದ್ರೆ ನಾನು ವ್ಯವಸ್ಥೆ ಮಾಡಿಕೊಡ್ತೇನೆ. ನೀವು ಆರ್ ಟಿ ಓದಿಂದ ನನಗೊಂದು ಮನವಿ ಕೊಟ್ಟರು, ಈ ಪೇಸ್ ಆರ್ ಟಿ ಓ ಬಂದು ಕೊಡ್ಬೇಕು ಮನವಿ, ನನಗೊಂದು ಮನವಿ ಕೊಟ್ಟರೆ ಆ ಮನವಿಗೆ ತಕ್ಕದಾಗೆ ಪರ್ಮಿಟ್ ಮಾಡಲಿಕ್ಕೆ ನಾನು ವ್ಯವಸ್ಥೆ ಮಾಡಲಿಕ್ಕೆ. ಅಲ್ಲ ಸರ್, ಆದ್ರ ಕಡೆ ನಾವು ಪರ್ಮಿಟ್ಗೆ ತುಂಬ ಮನವಿ ಕೊಟ್ಟಿದ್ದೀವಿ, ಲೇಬರ್ ಅಲ್ಲೂ ಕೊಟ್ಟಿದ್ದೀವಿ. ಅದಕ್ಕೆ ಏನಾಯ್ತಂದ್ರೆ ಅದು ಅಡ್ಡಿ ಬಂತು ಅಂತ ಏನೋ ಹಾಕಿದ್ರು ಖಾಸಗಿ ವಲಯದಿಂದ. ಅದಕ್ಕೆ ನಾವು ಹೊಣೆಯ ವಿದ್ಯಾರ್ಥಿಗಳ ಮನೆ ಬರ್ತಾರೆ ಸರ್. ಅದಕ್ಕೆ ಕೆ ಎಸ್ ಹೊಣೆ ಅಲ್ಲ. ನಮ್ಮ ಕೆಲಸ ನಾನು ಹೇಳಿದ್ರೆ ನಮ್ಮ ಕೆಲಸ ಏನು, ಮರವಣಿಗೆ ಏನು ಬರ್ತದೆ ಏನು ರಿಲೀಸ್ ಆಗ್ತದೆ, ಗ್ರ್ಯಾಂಟ್ ಆಗ್ತದೆ, ಆ ಗ್ರ್ಯಾಂಟ್ ಆಗಿದ್ದ ಕಾರ್ಯಾಚರಣೆಗೊಳಿಸುವ ಅಷ್ಟು ನಮ್ಮ ಕೆಲಸ ಬಿಟ್ಟರೆ ಮರವಣಿಗೆ ಬಂದರೆ ಮಾತ್ರ ನಮ್ಮ ನೋಡೋದಕ್ಕೆ ನಮ್ಮ ಕೆಲಸ ಆಗ್ತದೆ. ಅರ್ಥ ಆಯ್ತಾನೆ? ಅದಕ್ಕೆಲ್ಲ ಏನು ಬೇಕಿಲ್ಲ, ಸಾರಿಗೆ ಪ್ರಾಧಿಕಾರ ಮುಖಾಂತರನೇ ಬರಬೇಕಾಗ್ತದೆ. ಕೊಡುವ ಮೆಮೊರಾಂಡಮ್ ಅಲ್ಲಿ ನಿಮಗೆ ಸಂಬಂಧಪಟ್ಟ ರೂಟ್ ಎಷ್ಟಿದೆ, ನೀವು ಮಕ್ಕಳ ಧೋರಣೆ ತೋರಿಸಿ ಎಷ್ಟು ಸಹಾಯ ಮಾಡ್ಬೋದು ಮ್ಯಾಕ್ಸಿಮಮ್ ಮಾಡಿ. ನಾನು ಫೋನ್ ಮಾಡಿದಾಗಲೂ ನಿನ್ನೆ ಹೇಳಿದರು ಮಾಡ್ತೇನೆ, ನನಗೆ ಯಾವುದೆಲ್ಲ ಮಾಡಲಿಕ್ಕೆ ಆಗ್ತದೆ ಅದನ್ನೆಲ್ಲ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಸೊ ಅದನ್ನು ಮಾಡಿ. ಎರಡನೇ ಉಳಿದದ್ದು ಮೇಡಮ್ ನೋಡಿ, ಇಲ್ಲಿ ನಾವು ಅನುಮತಿ ಕೊಡ್ತೇವೆ, ನನ್ನ ಹತ್ರ ಅರ್ಜಿ ಕೊಡ್ತಾರೆ, ಕೆ ಎಸ್ ಆರ್ ಟಿ ಇಲ್ಲಿ ಕೊಡ್ತಾರೆ, ಆದರೆ ಆರ್ ಟಿ ಓಲ್ಲಿ ಹೋಲ್ಡ್ ಆಗ್ತದೆ. ಈಗ ನೆಕ್ಸ್ಟ್ ರೌಂಡ್ ನಾವು ಹೋರಾಟ ಅಥವಾ ಮಕ್ಕಳು ಹೋರಾಟ ಮಾಡೋದಿದ್ರೆ ನಾವು ಆರ್ ಟಿ ಓ ವಿರುದ್ಧ ಮಾಡ್ತೇವೆ. ಮತ್ತು ಅಲ್ಲೆಲ್ಲ ಹೋಗೋದಿಲ್ಲ, ಇಲ್ಲೇ ಕೂತ್ಕೊಳ್ಳೋದು. ಆರ್ ಟಿ ಓ ಇಲ್ಲಿ ಬರಬೇಕು. ಪ್ರತಿ ಸರ್ತಿ ಫೋನ್ ಮಾಡಿದಾಗ ಕತೆ ಹೇಳ್ತಾ ಇರೋದು, ಒಂದು ವರ್ಷದಿಂದ ನನ್ನ ಹತ್ರನೇ ಕತೆ ಹೇಳ್ತಾ ಇದ್ದಾರೆ. ಸೊ ನಾನು ಹೋರಾಟ ಕೀಳುವ ಪರಿಸ್ಥಿತಿ ಬಂದಿದೆ. ಇವತ್ತು ಮಕ್ಕಳು ಹೋರಾಟ, ನಾನು ಅವ್ರಿಗೆ ಬೆಂಬಲಕ್ಕಿದ್ದೇನೆ. ಮಕ್ಕಳು ನಾವು ಸಹಿತ ಈ ಕೆಲವು ಬಸ್ ರೂಟ್ ಯಾವುದಿದೆ, ಇದು ಹಿಂದೆ ಎ ಬಿ ವಿ ಪಿಯೇ ಪ್ರತಿಭಟನೆ ಮಾಡಿ ಹಾಕಿಸಿದ್ದಂಥ ರೂಟ್ ಅದು, ಗೊತ್ತಿರಲಿಲ್ಲ ನಿಮಗೆ 10 ವರ್ಷದ ಹಿಂದೆ. ಸೊ ಆ ರೂಟ್ಗಳು ಈಗ ಉಳಿಸ್ಕೊಳ್ಳಿಕ್ಕೆ ಹೋರಾಟ ಮಾಡ್ತಿದ್ದೇವೆ. ಆದರೆ ಈಗ ನೀವು ಹೋರಾಟ ಕೊಟ್ಟ ಮೇಲೆ ಮತ್ತೊಂದು 10 ರೂಟ್ ಹೆಚ್ಚಾಗಬೇಕು. ಏನಾಗ್ಬೇಕು ಹೇಳಿ? ಹೆಚ್ಚಾಗ್ಬೇಕು. ಅದು ಒಂದು ದಿವಸ ಪ್ರತಿಭಟನೆ ಮಾಡಿದೆ, ಮಳೆ ನೆಂದೆ, ಬಂದರಿಗೆಲ್ಲ ಬೈದೆ ಅಂದ್ರೆ ಆಗ್ತಿಲ್ಲ. ಆ ಹೋರಾಟ ನಿರಂತರ ಇರ್ತದೆ. ಸೊ ಹಾಗಾಗಿ ಆರ್ ಟಿ ಓದು ನೆಕ್ಸ್ಟ್ ಮೇಡಮ್, ಅಲ್ಲಿ ಇಲ್ಲಿ ಹೋದದ್ದು ಯಾವುದೂ ತಗೊಳ್ತಾ ಇಲ್ಲ.
ಮತ್ತೆ ಏನೇನೋ ಕತೆ ಹೇಳಿ ಹಿಂದಾಕ್ತಾರೆ. ಸೊ ಮೂರನೇ ವಿಷಯ ನೀವು ಹೇಳಿದ್ ಬರೀ ಫ್ರೀ ಬಸ್ ಬೇಡ, ನಮಗೆ ಬಸ್ ಕೊಡಿ, ಕರೆಕ್ಟ್ ಅಲ್ಲ, ಫ್ರೀ ಬಸ್ ಬೇಡ ಬಸ್ ಕೊಡಿ ಅಂತೇಳಿ. ಅದು ಸರ್ಕಾರದ ಮಟ್ಟ, ಸರ್ಕಾರಕ್ಕೆ ಅರ್ಥ ಆಯ್ಕೆ ಎಲ್ಲವರಿಗೆ ಆ ಒತ್ತಡ ಬರ್ತದೆ. ಸೊ ನಿಮ್ಮ ಇವತ್ತಿನ ಪ್ರತಿಭಟನೆ ಇವರಿಗೆಲ್ರಿಗೂ ಮುಟ್ಟಿತ್ತು, ಜಿಲ್ಲೆಗೂ ಮುಟ್ಟಿಸ್ತು, ರಾಜ್ಯಕ್ಕೂ ಒಂದು ಸಣ್ಣ ಕೊಯ್ ಮುಟ್ಟು ಆಯ್ತಾ. ವಿಧಾನಸಭೆ ಅಧಿವೇಶನ ಶುರುವಾಗುವಾಗ ನಾನಲ್ಲಿ ಅಧಿವೇಶನದಾಗ ಇರ್ತೇನೆ, ಬೆಂಗಳೂರಿಗೆ ಮುಟ್ಟತ್ತು. ಆದರೆ ನಿಮ್ಮ ಒತ್ತಡ ಎಷ್ಟು ಅನ್ನೋದು ಕಾಣ್ಕ, ಎಲ್ಲರೂ ಜೋರು ಇರ್ತಾರೆ, ಗೊತ್ತಿರಲಿ ನಿಮಗೆ, ಎಲ್ಲರೂ ದೂರ್ನೀತಿಗೆ ಕಾತಾ ಇದ್ರು, ಕಾಂಬ ಒಂದು ದಿವಸ ಮಾಡಿಬಿಡ್ತಾರೆ ಮಕ್ಕಳು ಅಂತೇಳಿ ಹೇಳಿ. ಸೊ ನೀವೇನಾದ್ರು ಒಂದು ದಿವಸ ಕೂರ್ಕೊಂಡ್ರೆ ನಾಳೆಯಿಂದ ಇವ್ರಿಗೆ ಒತ್ತಡ ಬರ್ತದೆ, ಕೊಡಬೇಡಿ ಅಲ್ಲೆಲ್ಲ ಅಂತೇಳಿ ಎಲ್ಲ ಜೋರಿನಾರೇ ಇಪ್ಪದು. ಹಾಗಾಗಿ ಪ್ರತಿಭಟನೆ ಇವತ್ತಿಗೆ ನ್ಯಾಯ ಇವತ್ತಿಗೆ ಹೇಳಿ, ಇದು ವಾಪಸ್ ಹೇಳಿ, ಮೇಡಮ್ ಹೇಳಿ, ಒಂದಿಷ್ಟು ದಿವಸ ತಗೊಳ್ಳಿ, ಏನೋ ನಿಮ್ಮ ಲೀಡರ್ಸ್ ಒಂದಿಷ್ಟು ದಿವಸ ತಗೊಳ್ಳಿ. ಅಷ್ಟು ದಿನದೊಳಗೆ ಇರುವ ಪರ್ಮಿಟ್ ಒಳಗೆ ಇವರೇನು ಹೆಲ್ಪ್ ಮಾಡ್ತಾರೆ, ಪರ್ಮಿಟ್ ಹೋಲ್ಡ್ ಆದದ್ದು ಆರ್ ಟಿ ಓದವ್ರು ಏನು ಮಾಡ್ತಾರೆ, ಆಮೇಲೆ ಹೊಸ ಪರ್ಮಿಟಿಗೆ ಏನು ಮಾಡ್ತಾರೆ, ಇದಿಷ್ಟು ಹೇಳಿ.